ಈ ಬೇಸಿಗೆಗೆ ಒಂದು ತಂಪಾದ ರೆಸಿಪಿ, ಹಾಗೆ ತುಂಬ ಸುಲಭವಾಗಿ ಮಾಡ್ಕೊಳ್ಳುವಂಥದ್ದು, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನಮಸ್ಕಾರ ಸ್ನೇಹಿತರೆ, ಸ್ವಾದಿಷ್ಟ ಪಾಕಶಾಲೆಗೆ ಸ್ವಾಗತ. ನನ್ನ ಇವತ್ತಿನ ರೆಸಿಪಿ ಸೌತೆಕಾಯಿ ತಂಬುಳಿ. ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು, ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ನಾನು ಅರ್ಧ ಕಪ್ನಷ್ಟು ಸೌತೆಕಾಯಿ, ಅಂದರೆ ಒಂದು ಸೌತೆಕಾಯಿನ ಸಿಪ್ಪೆ ತೆಗೆದು ಈ ರೀತಿ ರಫ್ಫಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಹಾಗೆ ಸೌತೆಕಾಯಿಗಿಂತ ಸ್ವಲ್ಪ ಕಡಿಮೆ ಕಾಯಿ ಪೀಸ್ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಬಟ್ಲಿಗಿಂತನೂ ಸ್ವಲ್ಪ ಕಡಿಮೆ ಕಾಯಿ ತುರಿಯಾದರೂ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಇದಕ್ಕೆ ಎರಡು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರ ಇದೆ ಅನ್ನೋದಾದರೆ ಒಂದೇ ಒಂದು ಸೇರಿಸ್ಕೊಳ್ಳಿ. ನಂತರ ನಾನು ಇದಕ್ಕೆ ಜೀರಿಗೆ, ಇದನ್ನೆಲ್ಲವನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಸೌತೆಕಾಯಿ ನೀರು ಬಿಡುತ್ತೆ, ಅದರಿಂದ ನೀರು ನೋಡಿಕೊಂಡು ಈ ರೀತಿ ಗಟ್ಟಿಗೆ ಚಟ್ನಿ ಥರ ಮೊದಲಿಗೆ ರುಬ್ಕೊಳ್ಳೋಣ. ಇದನ್ನ ರುಬ್ಕೊಂಡಾದ ನಂತರ ನಾನು ಇದಕ್ಕೆ ಒಂದು ಮುಕ್ಕಾಲು ಬಟ್ಲಿನಷ್ಟು ಗಟ್ಟಿ ಮೊಸರು, ಹಾಗೆ ಸಿಹಿಯಾದ ಮೊಸರು, ಹುಳಿ ಮೊಸರು ಬೇಡ, ಸಿಹಿಯಾಗಿರುವಂಥ ಗಟ್ಟಿ ಮೊಸರು ಸೇರಿಸ್ತಾ ಇದ್ದೀನಿ. ಹಾಕಿ ಸುಮ್ಮನೆ ಒಂದು ಎರಡು ಸಲ ಪಲ್ಸ್ ಮಾಡ್ಕೊಳ್ಳಿ ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿರುತ್ತೆ. ಕೆಲವರು ಮಜ್ಜಿಗೆ ಮಾಡ್ಕೊಂಡು ಇದಕ್ಕೆ ಸೇರಿಸ್ತಾರೆ, ನಾನು ಈ ರೀತಿ ಮಾಡ್ತೀನಿ. ನೋಡಿ, ಇದು ತುಂಬ ಗಟ್ಟಿಯಾದ ಕನ್ಸಿಸ್ಟೆನ್ಸಿ, ಇಷ್ಟು ಗಟ್ಟಿಯಾಗಿರೋದಿಲ್ಲ ತಂಬುಳಿ. ಇದಕ್ಕೆ ಸ್ವಲ್ಪ ನಾವು ಒಂದು ಕಪ್ನಷ್ಟು ನೀರು ಸೇರಿಸೋಣ. ತಂಬುಳಿ ಯಾವಾಗಲೂ ಸ್ವಲ್ಪ ನೀರಾಗಿ ಇರುತ್ತೆ, ತುಂಬ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಇರುತ್ತೆ, ಅನ್ನಕ್ಕೆ ತಿನ್ನಲು ತುಂಬ ರುಚಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಒಂದ್ಸಲ ಮಿಕ್ಸ್ ಮಾಡೋಣ, ಕನ್ಸಿಸ್ಟೆನ್ಸಿ ಇಷ್ಟಿರಲಿ. ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಅದಕ್ಕೆ ನಾನು ಬಾಣಲೆಗೆ ಒಂದೂವರೆ ಟೀಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ, ಎಣ್ಣೆಲಿ ಸಹಿತ ಮಾಡ್ಬೋದು, ತುಪ್ಪ ಹಾಕಿ ರುಚಿಯಾಗಿರುತ್ತೆ. ಈಗ ಇದಕ್ಕೆ ನಾನು ಸಾಸಿವೆ ಹಾಕ್ತಾ ಇದ್ದೀನಿ, ನಂತರ ಜೀರಿಗೆ ಹಾಕ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಇಂಗು ಮತ್ತು ಒಣಮೆಣಸಿನ್ಕಾಯಿ. ತುಂಬ ಬೇಗ ರೆಡಿ ಮಾಡ್ಕೊಳ್ಬೋದು, ಒಂದು 10 ನಿಮಿಷದಲ್ಲೆಲ್ಲ ರೆಡಿ ಆಗುತ್ತೆ. ಈಗ ಈ ಒಗ್ಗರಣೆನ ನಾವು ಸೌತೆಕಾಯಿ ತಂಬುಳಿಗೆ ಹಾಕ್ಕೊಳ್ಳೋಣ. ನೋಡಿ, ತಂಬುಳಿ ರೆಡಿ ಇದೆ. ನಿಮಗೆ ಗೊತ್ತಿರುವ ಹಾಗೆ ಸೌತೆಕಾಯಿ ದೇಹಕ್ಕೆ ತುಂಬಾ ತಂಪು, ಈ ಬೇಸಿಗೆಗೆ ಖಂಡಿತ ಟ್ರೈ ಮಾಡಬೇಕಾದಂಥ ರೆಸಿಪಿ. ಹಾಗೆ ನಾನು ಬೇರೆ ತಂಬುಳಿ ರೆಸಿಪೀಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ತಪ್ಪದೇ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ.